ವೆಲ್ಕಮ್ ಬ್ಯಾಕ್. ಮೈಸೂರು ಮೂಡಾ ಹಗರಣದ ಬಗ್ಗೆ ಎಸ್ಟಿಎಸ್ ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನನ್ನ ಅಧಿಕಾರ ಅವಧಿಯಲ್ಲೇ ಭ್ರಷ್ಟಾಚಾರ ಇತ್ತು ಅಂತ ಬಿಜೆಪಿ ಶಾಸಕ ಹೇಳಿದ್ದಾರೆ. ನಾನು ಸರ್ಕಾರಕ್ಕೆ ಪತ್ರವನ್ನ ಬರೆದು ಆಯುಕ್ತರ ಬದಲಾವಣೆಗೆ ಯತ್ನಿಸಿದ್ದೆ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ, ಜೊತೆಗೆ ಆಶ್ಚರ್ಯವನ್ನು ಕೂಡ ತರಿಸ್ತಾ ಇದೆ. ಆದ್ರೆ ಸರ್ಕಾರದ ಕೆಲವರು ಅವರನ್ನ ಉಳಿಸಿಕೊಳ್ಳುವಂತ ಯತ್ನವನ್ನ ಕೂಡ ಮಾಡಿದ್ರು ಅಂತ ಹೇಳಿದ್ದಾರೆ. ಆಯುಕ್ತರು ಕೋರ್ಟ್ಗೆ ಹೋಗಿ ಅಧಿಕಾರವನ್ನ ಉಳಿಸ್ಕೊಂಡಿದ್ರು, ನನ್ನ ಹೆಸರಲ್ಲಿ ಒಂದು ಸೈಟ್ ಇದ್ರು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅನಗತ್ಯವಾಗಿ ಈ ವಿಚಾರದಲ್ಲಿ ನನ್ನ ಹೆಸರು ತರಬೇಡಿ ಅಂತ ಇದೇ ಸಂದರ್ಭದಲ್ಲಿ ಮನವಿ ಕೂಡ ಮಾಡಿದ್ದಾರೆ. ನಾನು ಉಸ್ತುವಾರಿ ಸಚಿವರಾಗಿದ್ದಾಗ ಅವ್ಯವಹಾರ ಗಮನಕ್ಕೆ ಬಂದಿತ್ತು, ಆಯುಕ್ತರು ಸಭೆ ಮಾಡದೆ ಮೂಡ ಸೈಟ್ಗಳನ್ನು ನೀಡಿದ್ದಾರೆ. ಈಗಲಾದರೂ ಈ ಬಗ್ಗೆ ತನಿಖೆಯಾಗಿ ವ್ಯವಸ್ಥೆ ಬದಲಾಗಲಿ. ಮೈಸೂರಿನಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಉಸ್ತುವಾರಿ ಆದಮೇಲೆ ಮೂಡ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಯಾವುದೇ ವಿಧವಾದ ಒಂದೇ ಒಂದು ಸಣ್ಣ ಕೆಲಸಕ್ಕೂ ಕೂಡ ಬೇರೆ ಇದಕ್ಕೂ ಕೂಡ ಯಾವುದೂ ಕೂಡ ಕೈ ಹಾಕಲಿಲ್ಲ. ಮೂಡಾದಲ್ಲಿ ಏನೇನು ನಿವೇಶನಗಳಿರ್ಬೋದು ಮತ್ತೊಂದು ಬರ್ತಾ ಇದೆ, ನನ್ನ ಹೆಸರಾಗಲಿ ನನ್ನ ಬೇನಾಮಿ ಹೆಸರಾಗಲಿ ಕೂಡ ಯಾವುದೇ ಒಂದೇ ಒಂದು ಸೈಟ್ಗೂ ಕೂಡ ನಾನು ರೆಕಮೆಂಡ್ ಕೂಡ ಮಾಡಿಲ್ಲ. ನನ್ನ ಹೆಸರನ್ನ ಯಾಕೆ ಎಳಿತಾ ಇದ್ದಾರೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇಲ್ಲ. ಒಂದೇ ಒಂದು ನನ್ನ ಹೆಸರಾಗಲಿ ನನ್ನ ಬೇನಾಮಿ ಹೆಸರಾಗಲಿ ಯಾರಾದರೂ ಅದನ್ನು ಖಚಿತಪಡಿಸಿದ್ರೆ ಇವತ್ತೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಡ್ತೀನಿ. ಮೈಸೂರಲ್ಲಿ ಇದ್ದಂಥ ಅವಧಿಯಲ್ಲಿ ಒಂದೇ ಒಂದು ಕೆಟ್ಟ ಹೆಸರನ್ನು ಕೂಡ ನಾನು ತೆಗೆದುಕೊಂಡಿಲ್ಲ. ಈ ಥರ ಅವ್ಯವಹಾರ ನನ್ನ ಗಮನಕ್ಕೆ ಬಂದ ಮೇಲೆ ಸಂಬಂಧಪಟ್ಟಂಥ ಮೂಡ ಪ್ರಾಧಿಕಾರದ ಆಯುಕ್ತರನ್ನು ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರೆಸರ್ ಕೂಡ ಮಾಡಿದೆ. ಆದರೆ ಕೆಲವು ಜಾತಿ ರಾಜಕಾರಣದಿಂದ ಅವನ್ನ ಉಳಿಸ್ತಕ್ಕಂಥ ಅವನ್ನ ಕೋರ್ಟ್ ಮುಖಾಂತರ ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದರೂ ನಾನು ಯಾರ್ಯಾರು ರೆಕಮೆಂಡ್ ಮಾಡಿದ್ರು ಅಂತ ಅವರೆಲ್ಲರಿಗೂ ಕೂಡ ನಾನು ಮೂಡಾದಲ್ಲಿ ಆಗ್ತಕ್ಕಂಥ ಅನ್ಯಾಯನ ಅಕ್ರಮದ ಬಗ್ಗೆ ತಾವೆಲ್ಲ ಕೂಡ ಜಾತಿ ನೋಡಬೇಡಿ, ಆ ಅಧಿಕಾರಿನ ಎತ್ತಂಗಡಿ ಮಾಡಬೇಕು ಅಂತಕ್ಕಂಥದ್ದು ಆದರೂ ಕೂಡ ನನ್ನ ಪ್ರಯತ್ನ ಅವಾಗ ಆಗಲಿಲ್ಲ. ಅದು ಪ್ರಯುಕ್ತ ಬೇಕಾದಷ್ಟು ಇಲ್ಲಿಗಲ್ಲಿಗೆ ಕೂಡ ಆಗ ಮಾಡಿದ್ದಾರೆ. ನಾನು ಸರ್ಕಾರದ ಮಟ್ಟಕ್ಕೂ ಕೂಡ ಗಮನಕ್ಕೆ ತಂದಿದ್ದೆ, ತಂದರೂ ಕೂಡ ಅದು ಆಗಲಿಲ್ಲ. ಅದೇನೇ ಆಗಲಿ ತನಿಖೆ ಮಾಡ್ತಿದ್ದಾರೆ, ಸತ್ಯಾಂಶ ಹೊರಬರ್ತದೆ. ಬಟ್ ನನ್ನ ಹೆಸರನ್ನಾಗಲಿ ಯಾವತ್ತೂ ಕೂಡ ಮೂಡಾಗೆ ಇಂಥ 50-50 ಸೈಟ್ ಕೊಡಿ ಅಂತಕ್ಕಂಥದ್ದಾಗಲಿ, ಇಂಥ ಅವರಿಗೆ ಸಹಾಯ ಮಾಡಿ ಅಂತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ನಾನು ಮೂಡ ಆಯುಕ್ತರಿಗಾಗಲಿ, ಮೂಡ ಅಧ್ಯಕ್ಷರಿಗಾಗಲಿ, ಮೂಡ ಇನ್ಚಾರ್ಜ್ ಮಂತ್ರಿಗಳಿಗಾಗಲಿ ಯಾವತ್ತೂ ಕೂಡ ನಾನು ಮಾಡಲಿಲ್ಲ. ಮೈಸೂರಲ್ಲಿ ಇದ್ದಷ್ಟು ದಿವಸ ಕೆಟ್ಟ ಹೆಸರು ತೆಗೆದುಕೊಳ್ತಕ್ಕಂಥ ಯಾವೊಂದು ಸಣ್ಣ ಕಾರ್ಯನೂ ಕೂಡ ಕಾನೂನು ಬಾಹಿರವಾಗಿ ನಾನು ಮಾಡಲಿಲ್ಲ. ನಾನು ಮೈಸೂರು ಉಸ್ತುವಾರಿ ಆದಮೇಲೆ ಮೂಡದ ಪ್ರತಿ ಸಭೆಯಲ್ಲೂ ಸ್ಥಳೀಯ ಶಾಸಕರ ಫೈಲ್ಗಳೇ ಇರ್ತಾ ಇತ್ತು. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್. ಮೂಡ ಸಭೆಯ ಬಹುತೇಕ ಸಬ್ಜೆಕ್ಟ್ಗಳು ಶಾಸಕರುಗಳಿಗೆ ಸೇರಿ ಈ ಮಟ್ಟಕ್ಕೆ ಇಲ್ಲಿಯ ಶಾಸಕರುಗಳು ಲಾಭ ಮಾಡ್ತಾರೆ. ಮೂಡ ಇರುವುದು ಜನಸಾಮಾನ್ಯರ ಅಭಿವೃದ್ಧಿಗೋಸ್ಕರ, ಆದರೆ ಇಲ್ಲಿ ಆಗ್ತಾ ಇರೋದು ಏನು ಅಂತ ಎಸ್ ಟಿ ಎಸ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಮಿಟಿಗೂ ಗೊತ್ತಿಲ್ಲದೇನೆ ಇದೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು 400 ಸಬ್ಜೆಕ್ಟು ಮೂಡಾದಲ್ಲಿ ಬರ್ತಾರೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ಲಾಗಿ 1-25 ಈ ಶಾಸಕರದು, 25-75 ಈ ಶಾಸಕರದು, 75-150 ಈ ಶಾಸಕರದು, ಯಾವ ಸಬ್ಜೆಕ್ಟು ಕೂಡ ಚರ್ಚೆಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದರು. ಜಿಲ್ಲಾಧಿಕಾರಿಗಳು ಕೂಡ ಅನೇಕ ಪತ್ರವನ್ನು ಕೂಡ ಬರೆದಿದ್ದರು, ಆದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅದು ಆಗಲಿಲ್ಲ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನೆಲ್ಲ ಕಾನೂನು ಬಾಹಿರವಾಗಿ ಆಗ್ತಿದೆ ಅದನ್ನು ಮುಂದೆನಾದರೂ ಕೂಡ ತಡಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು. ಬೋರ್ಡ್ ಮೀಟಿಂಗ್ನಲ್ಲಿ ಯಾವುದೂ ಕೂಡ ಸಬ್ಜೆಕ್ಟು ಚರ್ಚೆ ಆಗದೇನೆ
ಒಂದರಿಂದ 25-35 ಇವ್ರದ್ದು ಈ ಸಬ್ಜೆಕ್ಟು ಇವ್ರದ್ದು ಈ ಸಬ್ಜೆಕ್ಟು ಅಂತಂದರೆ ಮೂಡ ಇರ್ತಕ್ಕಂಥ ಉದ್ದೇಶ ಏನು, ಯಾರಿಗೆ ನಿವೇಶನನ ಮಾರ್ಕೆಟ್ನಲ್ಲಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂಥವ್ರಿಗೆ ಮೂಡದಲ್ಲಿ ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ. ಆ ಉದ್ದೇಶದ ಪ್ರಕಾರ ಆಗಲಿಲ್ಲ ಅಂತಕ್ಕಂಥದ್ದು ಕೂಡ ನನಗೂ ಕೂಡ ಮಾಹಿತಿ ಇತ್ತು. ಆ ಮಾಹಿತಿಯನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನನ್ನ ಕೈಯಲ್ಲಿ ಆಗ ಆಗಲಿಲ್ಲ. ಅಧ್ಯಕ್ಷ ಕಮಿಟಿಗೂ ಗೊತ್ತಿಲ್ಲದೇನೆ ಇದೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಎಸ್ ನೋಡಿ, ಮೂಡ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಸಾಲು ಸಾಲಾಗಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿದ್ದಾರೆ, ನನ್ನ ಅಧಿಕಾರದ ಅವಧಿಯಲ್ಲಿಯೇ ಏನೇನು ಆಗ್ತಿತ್ತು ಅನ್ನೋದ್ರ ಬಗ್ಗೆ ನನ್ನ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೆ. ಆಗ ಯಾರ್ಯಾರ ಬಗ್ಗೆ ಏನೇನು ಚರ್ಚೆ ಆಗ್ತಾ ಇತ್ತು, ಈ ಮೀಟಿಂಗ್ನಲ್ಲಿ ಯಾವುದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ನಾನು ಹೇಳಿದೆ. ಮತ್ತು ನನ್ನ ಹೆಸರಲ್ಲಿ ಒಂದೇ ಒಂದು ಸೈಟ್ ಇದ್ರೂ ಕೂಡ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ಸುಮ್ಮನೆ ಹೆಸರನ್ನು ತರಬೇಡಿ, ನನ್ನ ಹೆಸರನ್ನು ಹೇಳಿಬೇಡಿ ಅಂತ ಶಾಸಕರು ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಾನು ಉಸ್ತುವಾರಿ ಸಚಿವನಾಗಿದ್ದಾಗಲೇ ಅಲ್ಲಿ ಅವ್ಯವಹಾರ ನಡೀತಿತ್ತು, ಅದು ನನ್ನ ಗಮನದಲ್ಲೂ ಕೂಡ ಇತ್ತು. ನಾನು ಅದಕ್ಕೆ ಸಂಬಂಧಪಟ್ಟಂತೆಗೆ ಆಯುಕ್ತರನ್ನು ಚೇಂಜ್ ಮಾಡಿ ಅಂತ ಕೂಡ ಪತ್ರವನ್ನು ಬರೆದಿದ್ದೆ. ಆದರೆ ಕೆಲವರು ಆಯುಕ್ತರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಅಂತ ಕೂಡ ಹೇಳಿದ್ದಾರೆ.